ಒಂದು ಗ್ಲಾಸ್ ನೀರು ಕುಡಿಯಲ್ಲ ಬೇರೆ ಜಾತಿಯವ್ರಿಗೆ ಅಂತ ಹೇಳ್ತಿದ್ದೀರಿ. ಇವತ್ತು ಪುಟ್ಟಣ ಯಾವ ಜಾತಿ ಅಂತ ಗೊತ್ತಿಲ್ಲ, ಎಷ್ಟು ಸಾವಿರ ಜನ ನಿಂತಿದೆ ನೋಡಿ ಮಳೆ ಒಳಗೆ, ಎಷ್ಟು ಸಾವಿರ ಜನ ಬಂದಿದ್ದಾರೆ. ನೀವು ಯಾವ ಜಾತಿಯವ್ರ ಕೈಯಲ್ಲೂ ನೀರು ಕುಡಿಯಲ್ಲ ಅಂತ ಹೇಳ್ತಿದ್ದೀರ. ಇದೇ ಮಾತನ್ನ ಜನಕ್ಕೆ ನಾನು ಹೇಳಿದ್ರೆ ನೀವು ಸತ್ತಾಗ ಒಂದು ಕಾಗೆನೂ ಬರುವುದಿಲ್ಲ ನಿಮ್ಗೆ. ಆಮೇಲೆ ನಮಗಿದ್ದಂಥವರು ತ್ರಿಮೂರ್ತಿಗಳ ಥರ ವಜ್ರದ ಥರ, ವಜ್ರದ ಆಕಾರ, ವಜ್ರದ ದೇಹ, ವಜ್ರದ ಮೈ, ವಜ್ರದ ಮನಸ್ಸು, ಈ ಒಂದು ಆಕೃತಿಯಾಗಿದ್ದಂಥ ಈ ಒಂದು ಏನು ಅಂಬರೀಷ್ ಆಗ್ಬೋದು, ವಿಷ್ಣುವರ್ಧನ್ ಆಗ್ಬೋದು, ರಾಜ್ಕುಮಾರ್ ಆಗ್ಬೋದು, ಈ ಒಂದು ಕೆಲವೊಂದು ಅಷ್ಟೇ ಜನ ನಮಗೆ ಭಾಳ ಅವತ್ತಿನ ಕಾಲಕ್ಕೆ ಚಿರಪರಿಚಿತರಾಗಿದ್ದರು ಸ್ವಾಮಿ. ಯಾಕೆಂದರೆ ಈಗಿದ್ದವ್ರು ನಿಮಗೆ ಗೊತ್ತಿಲ್ವಾ ನಿಮಗೆ ಅಂತ ನೀವು ಸಡನ್ನಾಗಿ ಕೇಳ್ಬೋದು. ಇದ್ರೂ ಅಷ್ಟೊಂದು ಬಾಂಧವ್ಯ ನಮಗೆ ಬದಲಿಲ್ಲ, ಬಂದಿಲ್ಲ. ಮತ್ತು ನಾವು ಅಷ್ಟು ನಾವು ಅಷ್ಟು ಕಷ್ಟಕ್ಕೆ ಇದ್ದೀವಿ, ಅವರು ಅಷ್ಟು ಕಷ್ಟಕ್ಕೆ ಇದ್ದಾರೆ. ಈಗಿನ ಇರುವಂಥ ಜನಗಳು ನಿಮಗೆ ನಾನು ನಮ್ಮ ದರ್ಶನ್ ಅವರಿಂದ ಹಿಡಿದು ನಾನು ಎಲ್ಲರದ್ದು ನಾನು ಮಾತಾಡಿದ್ದೀನಿ. ಇನ್ನು ನಮಗಿನ್ನು ಶಶಿಕುಮಾರು ಅವ್ರನ್ನಂತೂ ನಾವು ಮಾತಾಡ್ಸೋಕ್ಕೆ ಆಯ್ತಿರಲಿಲ್ಲ ಬಿಡಿ, ಅವ್ರ ವಿಚಾರ ನಾನು ಮಾತಾಡೋಕ್ಕೂ ಆಗುವುದಿಲ್ಲ. ಯಾಕೆಂತೇಳಿದ್ರೆ ಅವರು ಎಂ ಪಿ ಅದೇಗೋ ನೋಡಿ ಹೇಗಿದೆ ಕತೆ. ಹಾಂ, ಒಂದು ಎಂ ಪಿ ಆಗೋಗ್ಬಿಟ್ರು ಇದಕ್ಕಿದ್ದಂಗೆ. ಒಂದು ನಮ್ಮಲ್ಲಿ ಎಲ್ಲರೂ ಏನೇನೋ ಆಗವ್ರೆ, ಕಲಾವಿದರು ಎಂ ಪಿಗಳಾಗವ್ರೆ, ಎಮ್ ಎಲ್ ಎ ಆಗೋಗವ್ರೆ. ನಮ್ಮ ಕಾರ್ಮಿಕರಿಗೆ ಒಂದು ರೂಪಾಯಿಗದು ಒಂದು ರೂಪಾಯಿದ ಅನುಕೂಲತೆ ಆಗಿಲ್ಲ ಎಲ್ಲೂ. ಏನು ಸರ್, ಕರ್ನಾಟಕದಲ್ಲಿ ಇಲ್ಲದೇ ಇರೋ ಜಾಗನ ಕರ್ನಾಟಕದಲ್ಲಿ ಇಲ್ಲದೇ ಇರೋದು ಇದ ಎಲ್ಲಾದರೂ ಇದೆಯಾ? ಈ ತಮಿಳ್ನಾಡಿನಲ್ಲಿ ನೋಡಿ, ತಮಿಳ್ನಾಡಲ್ಲಿ ಎಂಥದ್ದು ಒಂದು ಆರ್ಟಿಸ್ಟು ರವಿ ಅಂತೇಳಿ, ರವಿನೋ ಎಂಥದ್ದು ನಿಮಗೆ, ಸೂರ್ಯ ಅಂತೇಳಿ ಅವ್ರ ತಂದೆಯೂ ಆರ್ಟಿಸ್ಟು. ನಮ್ಮ ರವಿಚಂದ್ರನ್ ಪಿಕ್ಚರಲ್ಲಿ ಬಂದಿದ್ದರು ರವಿಚಂದ್ರನ್ನು ರವಿಯವ್ರ ತಂದೆ, ಇವ್ರು ಸೂರ್ಯವ್ರ ತಂದೆ, ಅವ್ರ ಹೆಸರು ಚೆನ್ನಾಗಿದೆ ತಮಿಳ್ ಆರ್ಟಿಸ್ಟ್ ರಜನಿಕಾಂತೂ. ಅವರು ಸೂರ್ಯ ಅವ್ರ ತಂದೆ ಎಲ್ಲ ಮಾಡಿದ್ದಾರೆ ಅದರಲ್ಲಿ. ಆಗ ನಾವು ಅಲ್ಲಿ ವರ್ಕರ್ಸ್ ಆಗಿದ್ದಾಗ ಅವರು ನಾನು ನೋಡಿದ್ದು, ಆಗ ಅಲ್ಲಿ ಅವರು ಒಂದು 50 ಕೋಟಿ ಮನೆಯೇ ಅನಾಥಾಶ್ರಮ ಮಕ್ಕಳಿಗೆ ಬಳಸ್ಕೊಟ್ಬಿಟ್ಟಿದ್ದಾರೆ. ಏನು ಸ್ವಾಮಿ, ಕಲಾವಿದರು ಒಬ್ಬರು 50 ಕೋಟಿ ಒಂದಲ್ಲ ಎರಡಲ್ಲ 50 ಕೋಟಿ ರೂಪಾಯಿ ಇದು ಆಸ್ತಿನ ಅನಾಥಾಶ್ರಮಕ್ಕೆ ಬರ್ಕೊಟ್ಟವ್ರೆ ಅಂತ ಹೇಳಿದ್ರೆ ಇಂಥ ದೊಡ್ಡ ಹೃದಯ ಇರೋವಂಥವ್ರು. ಅದಕ್ಕೆ ಇನ್ನೂ ಮಳೆ ಬೆಳೆ ಸೂರ್ಯ ಚಂದ್ರ ಇನ್ನೂ ಬಲವಾಗಿ ನಿಂತುಬಿಟ್ಟಿದ್ದಾರೆ. ನಮ್ಮವರು ಪೊಕಡನೂ ಸಿಕ್ಕುವುದಿಲ್ಲ ಸರಿಯಾಗಿ, ಎಲ್ಲರೂ ಹೊಂದ್ಕೊಂಡು ತಿನ್ನೋಕ್ಕೆ 25 ಸಾವಿರ ತಗೊಳ್ಳಿ ಅಂತಾರೆ. ನಾವು ಗತಿ ಕೆಟ್ಟವರು, ಗತಿಹೀನರು, ಒಂದೊಂದು ರೂಪಾಯಿ ಬಂದರೂ ಬರಲಿ, ಎಂಟೆಂಟು ಬರಲಿ ಆಯಿತು ಅಂತೇಳಿ, ಯಾಕೆ ಅದನ್ನು ನಾವು ಇದು ಮಾಡಿ ತಿರಸ್ಕರಿಸ್ಬೇಕು? ಹಣ ಅಲ್ವಾ, ತಿರಸ್ಕಾರ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾವು ಅದನ್ನು ಸ್ವೀಕರಿಸ್ತಾ ಇದ್ದೀವಿ. ಈ ಒಂದು ಕೊರೋನಾ ಬಂದಿರೋ ವಿಚಾರದಲ್ಲಿ ಎಷ್ಟು ಹೇಳಿದ್ರು ತೀರ್ದು, ನಮಗೆ ಮಾಡಿರೋಂಥ ಸಾಕ ಅಲ್ಲ, ಕೊಟ್ಟರೆ ಒಳ್ಳೆಯವರು, ಕೊಡದೇ ಇವರು ಕೆಟ್ಟವರು ಅಂತ ನನ್ನ ಆ ಭಾವನೆ ಎಲ್ಲ ಹೇಳ್ತಾ ಇಲ್ಲ. ನಿಮ್ಮ ಇದ್ದರೂ ಕೊಡ್ಬೋದು, ಇಲ್ಲದೇ ಇದ್ರು ಕೊಡ್ಬೋದು. ಇಲ್ಲದೇ ಇದ್ರೂ ಇಲ್ಲ ಅಂತನೋದು ಮಾತನ್ನಾದರೂ ನೀವು ಖುಷಿ ಖುಷಿಯಾಗಿ ಏನಪ್ಪ ಮಾಡೋದು, ನನ್ನ ಹತ್ರ ಇಲ್ಲ ಕೊಡಬೇಕಾಗಿತ್ತು ನಿಮಗೆ ಅಂತ ಅಂದ್ಬಿಟ್ರೆ ಕೊಟ್ಟಷ್ಟೇ ಸಂತೋಷ ಆಗೋಗ್ಬಿಡುತ್ತೆ. ಅದು ಮಾತಾಡೋಕ್ಕೂ ಸಿಕ್ಕಲ್ಲ ಅಂದರೆ ಕೈಗೆ ಸಿಕ್ಕುವುದಿಲ್ಲ. ಹಾಗಾಗಿ ಈ ಮಾಧ್ಯಮದಿಂದ ನಮಗೆ ತಿಳಿಸ್ತಾ ಇರೋದು ಏನಂದರೆ, ಈ ನಮ್ಮ ಕಾರ್ಮಿಕರಿಗೋಸ್ಕರ ನಾವು ಕೆಲವೊಂದು ಜನ ಇರುವಂಥವರು ಇಲ್ಲುವರು ಪಣ ತೊಟ್ಟು, ನನಗೆ ಎಷ್ಟೋ ಜನ ಕಾರ್ಮಿಕರಲ್ಲಿ ಎಲ್ಲ ಸಂಸ್ಥೆಗಳಿಗೂ ಸಹಕಾರ ಮಾಡಿದ್ದಾರೆ. ಅವ್ರ ಹೆಸರೆಲ್ಲ ಈಗ ಹೇಳುವುದು ಬೇಡ. ಈಗಾಗಲೇ ನಮ್ಮಲ್ಲಿ ಈ ಮ್ಯಾನೇಜರ್ ಸಂಘ ಅಂತೇಳಿ ಇರುವಂಥ ಸಂಘದಲ್ಲಿ ನನಗೆ ಸಹಕಾರ ಮಾಡಿದ್ರು, ಅವ್ರಿಗೆಲ್ಲ ಕೆಲಸನೇ ಕೊಟ್ಟಿಲ್ಲ, ಕೊಡ್ತಾ ಇಲ್ಲ. ಓವರ್ ಫ್ಲೋರ್ ಆದರೆ ಮಾತ್ರ ಅವ್ರನ್ನೆಲ್ಲ ಕರೆಯೋದು, ಇಲ್ಲದೇ ಇರೋವ್ರನ್ನ ಮೀಸೆಕೃಷ್ಣ ಜೊತೆಯಲ್ಲಿದ್ದವರು ಅವನ ಕರಿಬೇಡಿ ಕಣ್ರಿ ಅಂತೇಳಿ, ಅದದ್ದೇ ಅವರಿಂದ ಅನಾಹುತ. ಇಷ್ಟೆಲ್ಲ ಅನಾಹುತ ಆಗಲಿಕ್ಕೆ ಕಾರಣನೂ ಅವರೇ ಆಗಿದ್ದು ನಮಗೆ. ಹಾಗಾಗಿ ಅದರಲ್ಲಿ ಕೆಲವರು ಎಲ್ಲರೂ ನಾನು ಇದು ಘೋಷಣೆ ಮಾಡೋಕ್ಕಾಗುವುದಿಲ್ಲ, ಕೆಲವೊಂದು ಅಷ್ಟೇ ನಾನು ಮಾತ್ರ. ಹಾಗಾಗಿ ಈಗ ಅಧೋಗತಿಗೆ ಬಂದಿದೆ. ಇವಾಗ 3 ದಿವಸಕ್ಕೆ ಒಂದು ಸತಿ ವಾರದಲ್ಲಿ 3 ದಿವಸ ಬಾಗಿಲು ತೆಗಿತಾರೆ ಕೊರೋನಾ ಅಂತೇಳಿ, ಇನ್ನು 3 ದಿವಸ ಬಾಗಿಲೇ ತೆಗೆಯೋದಿಲ್ಲ. ಆ ಕಚೇರಿನ ಇದೇ ಯಡಿಯೂರಪ್ಪ ಅವರಿದ್ದಾಗ 35 ಲಕ್ಷ ರೂಪಾಯಿಗೆ ತಗೊಂಬಿಡಿ ಅಂತೇಳಿ ಲೆಟ್ರ್ ಕೊಟ್ಟರು. ಅದನ್ನು ನಾವು ಹೇಳಿದೆ, ಸರ್ ಈಗಿರೋ ದುಡ್ಡನ್ನ ನಮ್ಮ ಹತ್ರ ಇದ್ದರೆ ಒಕ್ಕೂಟದಲ್ಲಿರೋ ದುಡ್ಡನ್ನ ಕೊಟ್ಬಿಟ್ಟು ತಗೊಂಬಿಡಿ, ಆಮೇಲೆ ಬೇಕು ಅಂದವ್ರು ಯಾರ್ಯಾರು ಬೇಕೋ ಅವರೆಲ್ಲ ದುಡ್ಡು ಕೊಡಲಿ, ಆಮೇಲೆ ಏನೋ ಮಾಡೋಣ ಅಂತ ಹೇಳಿದೆ. ಅದಕ್ಕೂ ಮಾಡಲಿಲ್ಲ, ಒಟ್ಟಿಗೆ ಏನೂ ಮಾಡಲಿಲ್ಲ, ಒಳ್ಳೆಯದಂತೂ ಏನೂ ಆಗಲಿಲ್ಲ. ಆ ಎಮ್ ಎ ಡೆಲಿವರಿ ಏನು ಮಾಡಿಕೊಟ್ಟಿದ್ರು ನಮಗೆ ಕಾಲಿಕ್ಷೇಪ ಒಂದು ಹಾಸ್ಪಿಟ್ಲದ್ದು, ಆಮೇಲೆ ಹಾಸ್ಪಿಟ್ಲೇ ನಮ್ಮ ಒಕ್ಕೂಟಕ್ಕೆ ಬರೋದು, ಒಂದು ನರ್ಸು, ಒಂದು ಕಾಂಪೌಂಡ್ರು, ಒಂದು ಡಾಕ್ಟ್ರು, ಮೆಡಿಷನ್. ಗುರುವಾರ ಇವತ್ತು ಬರ್ತದೆ, ಸ್ಟಾರ್ಟಿಂಗ್ನಲ್ಲಿ ಯಾರೂ ಬರ್ತಾ ಇರಲಿಲ್ಲ. ಅದು ಬರುವಾಗ ಅವರು ಡಾಕ್ಟ್ರಿಗೆ ನಾವು ಏನಕ್ಕೆ ಬರಬೇಕು, ಸುಮ್ಮನೆ ಬರ್ತಿದ್ವಿ. ಅವು ಎಲ್ರಿಗೂ ನಾವೆಲ್ಲ ಅವ್ರಿಗೆಲ್ರಿಗೂ ನೀವು ಡಾಕ್ಟ್ರ್ ಹತ್ರ ಬುಕ್ಕಲ್ಲಿ ಸೈನ್ ಮಾಡಿಸ್ಲಿಲ್ಲ ಅಂದರೆ ದಂಡ ಆಗ್ತೀವಿ ಅಂತೇಳಿ ಇದೊಂದು ಅನೌನ್ಸ್ಮೆಂಟ್ ಮಾಡಿ ಮಾಡಿಬಿಟ್ಟು, ಆಮೇಲೆ ಈಗೇನಪ್ಪ ಅಂದರೆ ಯಾವಾಗ ಮೆಡಿಷನ್ ತಗೊಳ್ಳೋ ಆಗಲ್ಲ, ಕಷ್ಟಕಾಲ ಆಯಿತು ಅಂದಾಗ ಲೈನ್ ಹಿಡಿದು ಈಗ ಆಚೆ ಕಡೆ ಬರ್ತದೆ ಲೈನು ರೋಡ್ಗೆ ಗಾಂಧಿನಗರದಲ್ಲಿ,
ಏನು ಅಂದರೆ ಮೆಡಿಷನ್ನು ತಗೊಳಕ್ಕೆ ಬಂದಿದ್ದೀವಿ ನಾವು. ಒಂದು ಹೇಗಿದೆ ವಿಚಿತ್ರ ಅಂತ ಹೇಳಿದ್ರೆ, ಆ ಪುಣ್ಯಾತ್ಮ ಸತ್ತು ಸ್ವರ್ಗದಲ್ಲಿದ್ದಾರೆ ಎಮ್ ಎ ಡೆಲ್ವಿ ಅವರು, ಅವ್ರು ಮಾಡಿದಂಥದ್ದು ಉಪಕಾರ ಅದ ಅವ್ರ ಜೊತೆ ನಾವು ಸಹಕಾರವಾಗಿ ನಿಂತಿದ್ದೀವಿ ಅಷ್ಟೇ. ಏಕೆಂದರೆ ಅವರು ತಿಳುವಳಿಕೆ ಬುದ್ಧಿ ಇದ್ದಂಥವ್ರು, ಎಲ್ಲ ಭಾಷೆ ಮಾತಾಡೋರವರು, ಆದರೆ ಮುಸ್ಲಿಮ್ಸು. ಆದ್ರೂ ಅವ್ರನ್ನ ನಾವು ಮುಸ್ಲಿಮ್ಸು ಅಂತ ಹಳ್ಳೆಗಳಿಯಲಿಲ್ಲ ಅವ್ರನ್ನ. ನಾವು ಇವತ್ತಿಗೂ ಅಷ್ಟೇ, ನಾವು ಯಾವುದೇ ಜಾತಿ ಭಾಷೆ ನಮ್ಮಲ್ಲಿ ನಮಗೆ ಸಿನಿಮಾದವ್ರಿಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಮಲಯಾಳಿ ಮಾಡ್ತೀವಿ, ತೆಲುಗು ಮಾಡ್ತೀವಿ, ತಮಿಳು ಮಾಡ್ತೀವಿ, ಅವ್ರ ದುಡ್ಡೆಲ್ಲ ಅದೇನು ತೆಲುಗು ದುಡ್ಡು, ತಮಿಳು ದುಡ್ಡು, ಮಹಾರಾಷ್ಟ್ರದ ದುಡ್ಡು, ಹಿಂದಿ ದುಡ್ಡು ಅಂತ ಏನು ಬರೆದಿರಲ್ಲ ಅದ್ರ ಮೇಲೆ. ಇಂಡಿಯಾ ಗೌರ್ಮೆಂಟ್ ದುಡ್ಡೇ ಅಂತ ಇರ್ತದೆ, ಖರ್ಚು ಆಗುತ್ತೆ. ಆಗ ಆಮೇಲೆ ನಮಗಿಂತ ಇಲ್ಲಿ ನಮ್ಮ ಕನ್ನಡ ಪಿಕ್ಚರ್ಗಿಂತ ಒಂದು ಪಟ್ಟು ಜಾಸ್ತಿ ಕೊಡ್ತಾರೆ ಅವರು. ನಾವ್ಯಾಕೆ ಅವ್ರನ್ನೆಲ್ಲ ಯಾಕೆ ಪ್ರೀತಿಸಬಾರ್ದು, ಯಾಕೆ ದೋಷಣೆ ಮಾಡಬೇಕು ನಾವು? ನಾವು ಹಾಗಾಗಿ ಎಲ್ಲರನ್ನೂ ಕೂಡ ನಾವು ಪ್ರೀತಿಸ್ತೀವಿ. ಎಲ್ಲ ಕಡೆ ನಾವು ಹೋಗ್ತೀವಿ, ಹೈದ್ರಾಬಾದ್ಗೆ ಹೋಗ್ತೀವಿ. ಆದರೆ ಇದೊತ್ತು ದಿನದಲ್ಲಿ ಮಾಧ್ಯಮದವರು ಈ ನಿಮ್ಮ ಮುಖಾಂತರ ಒಂದೇ ಒಂದು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಕಷ್ಟದಲ್ಲಿದ್ದೀವಿ, ಇಡೀ ದೇಶವೇ ಕಷ್ಟದಲ್ಲಿದೆ. ಅಂಥದ್ರಲ್ಲಿ ಕರ್ನಾಟಕ, ನಾವು ಸಿನಿಮಾ ಕಾರ್ಮಿಕರು, ಸಿನಿಮಾದವರೇ ಆಗಿ ನಾವು ಇವತ್ತು ಕೂಡ ನಮ್ಮ ಸುದೀಪ್, ಇದೇ ಸುದೀಪ್ ಚಿಕ್ಕ ಹುಡುಗ ಆಗಿದ್ದಾಗ ಸರೋವರ ಹೋಟ್ಲು ಹತ್ರ ಬರೋರವರು, ಇದೇ ಅಂಬರೀಷು ಏನೇನು ಮಾಡಿದ್ದಾರೆ ನನಗೆ ಗೊತ್ತು, ನಾವು ಇವತ್ತು ಹೇಳೋಕ್ಕಾಗ್ತಾಯಿಲ್ಲ ಅವೆಲ್ಲನೂ. ಆ ವ್ಯಕ್ತಿ ಇವತ್ತು ಫಸ್ಟ್, ಇವಾಗ ಕರೋನಾ ಬಂದಾದಮೇಲೆ ಚಿತ್ರೀಕರಣ ಶುರು ಮಾಡಿದ್ರು ಅವರೇ. ಎಲ್ಲಿ? ಹೈದರಾಬಾದಲ್ಲಿ. ಹೈದರಾಬಾದಲ್ಲಿ ಹೋಗಿ ಇವತ್ತೊಂದು ದಿವಸ ಇಲ್ಲಿ ಕರ್ನಾಟಕದಲ್ಲಿ ಸ್ಟಾರ್ಟ್ �ಮಾಡಿದರೆ ಕೆಲಸನ ಒಂದು 300 ಜನ, ಒಂದು 500 ಜನ ಆದರೂ ಊಟ ಮಾಡ್ತಿದ್ದೋ, ಕಿಂಚಿತ್ತೇನೋ ಹೆಲ್ಪ್ ಆಗಿರೋದು. ಅದೇನು ನನ್ನನ್ನು ಕರಿಬೇಕು ಅಂತೇನಿಲ್ಲ, ನಾನು ಹೋಗಿ ಮಾಡಬೇಕು ಅಂತೇನಿಲ್ಲ. 500 ಜನ ಸಿನಿಮಾ ಕಾರ್ಮಿಕರು ಅಂತ ಹೇಳ್ತಾ ಇದ್ದೀನಿ ನಾನು. ಮಾಡ್ತಾಯಿದ್ರು ಅಂಥದ್ದನ್ನು ಹೈದರಾಬಾದ್ನಲ್ಲಿ ಹೋಗಿ ನೀವು ಮಾಡ್ತಾಯಿದ್ದೀರಾ ಇವತ್ತೊಂದು ದಿವಸದಲ್ಲಿ. ಈಗ ಏನಾದರೂ ಆದರೆ ಕರ್ನಾಟಕಕ್ಕೆ ತರ್ತಾರೆ ಹೊರತು ಹೈದರಾಬಾದಿಗೆ ತಗೊಂಡೋಗಲ್ಲ. ನಾನು ಹಿಂದೆ ಒಂದು ಸತಿ ಪುಟ್ಟಣ್ಣವ್ರು ಸತ್ತಾಗ ಸಿವಿಲ್ ಶಾಸ್ತ್ರಿ ಇವರು ಅಯ್ಯರು ಜಿ ವಿ ಅಯ್ಯರ್ ಹೇಳಿದರು, ನಾನು ಯಾವ ಜಾತಿಯವ್ರನ್ನ ಇಟ್ಕೊಳ್ಳಲ್ಲ, ಯಾವ ಜಾತಿ ಜನದಲ್ಲಿ ನೀರು ಕುಡಿಯಲ್ಲ ಅಂತ ಹೇಳಿದ್ರು ಅಯ್ಯರು, ಜಿ ವಿ ಅಯ್ಯರು. ನಾವು ಒಕ್ಕೂಡ್ದವ್ರು ಕೆಲಸಕ್ಕೆ ಇಟ್ಕೊಳ್ಳಿ ಅಂದಾಗ ಯಾರು ಒಂದು ಅದೇ ಎಂಥವಳ ಎಮ್ಮ ಇದ್ದು ಒಂದು ನಾಟ್ಯ ಎಂಥದ್ದು ಒಂದು ಸಿನಿಮಾ ಮಾಡಿದ್ರು ಅಯ್ಯರು. ಆ ಒಂದು ಚಿತ್ರೀಕರಣ ಮಾಡುವಂಥ ಟೈಮ್ನಲ್ಲಿ ಬೇರೆಯವ್ರ ಜಾತಿ ಜನದ ಹತ್ರ ನಾವು ಒಂದು ಗ್ಲಾಸ್ ನೀರು ಕುಡಿಯಲ್ಲ ಅಂದರು. ಪುಟ್ಟಣ್ಣ ಸತ್ತು ಹೆಣ ಎತ್ಕೊಂಡು ಹೋಗ್ತಾ ಇತ್ತು, ಭಾರಿ ಮಳೆ, ಜಯನಗರದಿಂದ ಇಲ್ಲಿಗೆ ಬರ್ತಾಯಿದ್ದು ಬ್ರಾಹ್ಮಣ ಲಿಂಗಾಯತ್ರ ಮಶಾನಕ್ಕೆ, ಅವ್ರು ಅಲ್ಲಿ ಕೂತಿದ್ರು. ನಾನು ಹೇಳಿದೆ ಅವರಿಗೆ, ಜಿ ವಿ ಅವರಿಗೆ, ಸ್ವಾಮಿ ನೀವು ಒಂದು ಗ್ಲಾಸ್ ನೀರು ಕುಡಿಯಲ್ಲ ಬೇರೆ ಜಾತಿಯವ್ರಿಗೆ ಅಂತ ಹೇಳ್ತಿದ್ದೀರಿ, ಇವತ್ತು ಪುಟ್ಟಣ ಯಾವ ಜಾತಿ ಅಂತ ಗೊತ್ತಿಲ್ಲ, 1,000 ಜನ ನಿಂತಿದೆ ನೋಡಿ ಮಳೆ ಒಳಗೆ, 1,000 ಜನ ಬಂದಿದ್ದಾರೆ, ನೀವು ಯಾವ ಜಾತಿಯವ್ರ ಕೈಯಲ್ಲೂ ನೀರು ಕುಡಿಯಲ್ಲ ಅಂತ ಹೇಳ್ತಿದ್ದೀರಾ? ಇದೇ ಮಾತನ್ನ ಜನಕ್ಕೆ ನಾನು ಹೇಳಿದ್ರೆ ನೀವು ಸತ್ತಾಗ ಒಂದು ಕಾಗೆನೂ ಬರುವುದಿಲ್ಲ ನಿಮಗೆ. ಫಸ್ಟು ನಮ್ಮ ಜನ ಇಟ್ಕೊಂಡು ಕೆಲಸ ಮಾಡೋದು ಕಲ್ತ್ಕೊಳ್ಳಿ. ಆಗ ಮಾನಡೆಗವರು 20 ಜನ ಕೆಲಸಕಾರನ ಕರ್ಕೊಂಡ್ರು. ಹಾಗೆ ಇವತ್ತು ಯಾಕೆ ಹೇಳ್ತೀನಿ ಈ ಮಾತನ್ನೆಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಮ್ಮಲ್ಲಿ ನಮ್ಮನ್ನು ಕಂಡರೆ ಯಾಕೆ ಈ ಥರ, ಕೆಲವರೆಲ್ಲ ಈ ಕಾರ್ಮಿಕರನ್ನ ಕಂಡರೆ ಯಾಕೆ ಮಾಡ, ಆಮೇಲೆ ಕೆಲವು ನಮ್ಮಿಂದನೂ ತಪ್ಪು ನಡೆದೋಗಿದೆ ನಿಮ್ಗೆ ಹೇಳಿದ್ನಲ್ಲ. ಈಗ ಕಾಡಿಗೆ ಹೋಗಿದ್ದು ಅಷ್ಟು ದಿವಸ ನೀವು 90 ದಿವಸ 100 ದಿವಸ ಬಾಗ್ಲಾಕೊಂಬಿಟ್ರಿ, ಅನ್ಯಾಯ ಆಯಿತು ಕಾರ್ಮಿಕರಿಗೆ, ಅದನ್ನು ನೀವು ಹೇಳ್ಕೊಳ್ತಾ ಇಲ್ಲ. ಯಾಕೆಂದರೆ ನೀವೇ ಬಂದ್ ಮಾಡ್ಕೊಂಡ್ರಿ, ನೀವೇ ಹೇಳ್ಕೊಳ್ತಾ ಇಲ್ಲ. ಅದು ಬೇರೆಯವ್ರಿಗೋಸ್ಕರ ಬಂದ್ ಮಾಡಿದರೆ ಬಾಯ್ ಬಡ್ಕೊಂಬಿಟ್ಟಿರೋರಿ, ಯಾರೋ ಇನ್ಯಾರು ಡಿಂಗ್ರಿ ನಾಗರಾಜ್ಗೋ ಇಲ್ಲ ದೊಡ್ಡಣ್ಣನಿಗೋ ಇಲ್ಲ ಸುಧೀರ್ಗೋ ಆಗೋಗ್ಬಿಟ್ಟು ಏನಾದ್ರು ಮಾಡಿದರೆ ನಾವು ಬಂದ್ ಮಾಡ್ಕೊಂಡಿದ್ರೆ ಬಾಯ್ ಬಡ್ಕೊಂಬಿಟ್ಟಿರೋರು ಇಡೀ ಇಂಗ್ಲೀಷ್. ಯಾಕೆ ಬಾಯ್ ಬಿಡ್ಕೊಳ್ಳಿಲ್ಲ? ಅನುಭವಿಸಿದ್ರು, ಸತ್ತವ್ರು ಸತ್ತರು. ಅದೇ ಬಂದುಬಿಟ್ಟು ಈ ದೊಡ್ಡವ್ರು ಮಾಡೋ ಕೆಲಸಕ್ಕೆ ಯಾರೂ ಬರೋಲ್ಲ. ಅದೇ ಬಂದು ನಾವು ಮಾಡ್ಕೊಂಡಿರೋ ತಪ್ಪು ಯಾವನು ಡ್ರೈವರ್ಗೆ, ಒಬ್ಬ ಡ್ರೈವರ್ಗೆ ಇದೇ ರಾಕ್ಲೈನ್ ಮಗ ಯಾವುದೋ ದುಡ್ಡು ಕಾಸು ವಿಚಾರದಲ್ಲಿ ಹೊಡೆದುಬಿಟ್ಟ ಅಂತೇಳಿ. ಮಾ ವರಲಕ್ಷ್ಮಿ ಹಬ್ಬ ನಾಳೆ ದಿವಸ, 25 ಪಿಕ್ಚರ್ ಶೂಟಿಂಗು ನಮ್ಮಲ್ಲಿ, 25 ಪಿಕ್ಚರ್ ಶೂಟಿಂಗ್ ಇದೆ ನಾಳೆ, ಇವತ್ತು ಹೊಡೆದುಬಿಟ್ಟಿದ್ದಾನೆ, ನಾಳೆಯಿಂದ ನಾವು ಶೂಟಿಂಗ್ ಮಾಡಲ್ಲ ಅಂತೇಳಿ ನಮ್ಮ ಅಶೋಕ್ ಅವರು ಘೋಷಣೆ ಮಾಡಿಬಿಟ್ರು. ಅದನ್ನು ಮಾಡೋವಾಗ ಹೇಳ್ತೀನಿ, ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಕೆಲವು ವಿಚಾರನ ಇದು ನನ್ನದು ಬೆಳೀತಾನೆ ಇರ್ತದೆ. ನಾನು ಆದಷ್ಟು ಜಲ್ಜ ಮುಗಿಸಿ ನಾನು ನಿಮಗೆ ನೆಕ್ಸ್ಟ್ ಬರೋ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ನಾನು, ಇದೊಂದು ಮಾತನ್ನು ಮಾಡಿ ಹೇಳಿಬಿಟ್ಟು. ಹಾಗಾಗಿ ಆಗ ಆ ಡ್ರೈವರ್ ಹೊಡೆದ ದೆಸೆಯಿಂದ ನಾನು ಆಗೂ ಹೇಳ್ತಾ ಇದ್ದೀನಿ, ಸರ್ ಇದು ಮಾತುಕತೆಯಲ್ಲಿ ನಿವಾರಣೆ ಮಾಡೋದು, ಚಿತ್ರೀಕರಣಕ್ಕೆ ಮಾಡಲ್ಲ ಅಂತ ಹೇಳಿದ್ರೆ ತೊಂದರೆ ಆಗುತ್ತೆ. ಹೇಳ್ತಾನೆ ಇದ್ದೀನಿ ಕೇಳಲಿಲ್ಲ, ಅನೌನ್ಸ್ಮೆಂಟ್ ಮಾಡಿಬಿಟ್ರು, ಪ್ರೆಸ್ನವ್ರು ಕೃಷ್ಣವ್ರು ಎಲ್ಲ ಬಂದುಬಿಟ್ರು ಆಗ ಅಲ್ಲಿ ಇದೇ ಒಕ್ಕೂಟಕ್ಕೆ. ಆಗ ಈ ಮಾತು ಹೇಳಿದ ತಕ್ಷಣವೇ ಇಡೀ ಇಂಡಸ್ಟ್ರಿಯಲ್ಲು, ಇಡೀ ಇಂಡಸ್ಟ್ರಿಯಲ್ ಒಳಗಿರೋ ನಿರ್ಮಾಪಕರು ಅಷ್ಟೂ ಜನ ಫೋನ್ ಮೇಲೆ ಫೋನ್ ಮಾಡಿ ಅಶೋಕ್ಗೆ ಹೇಳ್ತಾ ಇದ್ದಾರೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ರು.
ಅಶೋಕ್ ಅವ್ರಿಗೆ ಆಗುವ ಹೇಳಿದೆ, ನನಗೆ ಗೊತ್ತು ಯಾವ ಇವ್ರಿಗೆ ಎಡ್ಡಿ ಮೇನ್ ಸ್ವಿಚ್ ಎಲ್ಲಿದೆ, ಯಾವ ವೈರ್ ಎಲ್ಲಿಂದ ಆನ್ ಆಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವು ರಾತ್ರಿ 12 ಗಂಟೆ ಮೇಲೆ ಬದಲಾಯಿಸ್ತೀರಿ ಸರ್, ಇದು ಆಗಲ್ಲ, ನೀವು ದಯವಿಟ್ಟು ಈಗಲೇ ಬದಲಾಗ್ಬಿಡಿ, ಬೇಡ ಇದು ಸರಿ ಇಲ್ಲ ಅಂತ ಅಷ್ಟು ಹೇಳಿದ್ರೆ ಕೇಳಲಿಲ್ಲ. ಆದರೂ ಶಿವಣ್ಣ ಆಗ ಎಲ್ಲ ನೋಡಿಬಿಟ್ಟು, ಶಿವಣ್ಣ ಏನು ಎಲ್ಲ ಪ್ರೊಡ್ಯೂಸರ್ಗಳಿಗೂ ಎಷ್ಟು ಜನ ಪಿಕ್ಚರ್ ಪೂಜೆ ಮಾಡಬೇಕು, ನಾಳೆ 25 ಪಿಕ್ಚರೂ ನಂದೇ ಕ್ಯಾಮ್ರಾ ಇದೆ, ನಂದೇ ಯೂನಿಟ್ ಇದೆ, ಎಲ್ಲ ಒಂದೇ ಕಡೆ ಪೂಜೆ ಮಾಡಿಬಿಡೋಣ ಬನ್ನಿ ಅಂತ ಕರೆದ್ರು. ಸರಿ ಅಂತ ಅವರೆಲ್ಲ ನಿರ್ಮಾಪಕರು ಒಪ್ಕೊಂಡ್ರು. ಇತ್ತ ಕ್ಯಾಮ್ರಾ ನಿಮ್ಮದು, ಲೈಟು ನಿಮ್ಮದು, ಯೂನಿಟ್ಟು ನಿಮ್ಮದು, ಅದನ್ನು ಓಡಿಸೋರು ಯಾರು, ಅದನ್ನು ಎತ್ತೋರು ಯಾರು? ನಾನೀಗಾಗಲೇ ಒಂದ್ಸತಿ ಹೇಳಿದೆ, ಸೂಟ್ ಕೇಸ್ನಲ್ಲಿ ದುಡ್ಡು ತಂದುಬಿಟ್ರೆ ಸಿನಿಮಾ ಆಗೋಲ್ಲ, 22 ಕ್ಯಾಟಗರಿ ಇದ್ರೇ ಸಿನಿಮಾ ಆಗೋದು ಅಂತ. ಒಳ್ಳೆ ಸಿನಿಮಾ, ಅದು ಬೇರೆ ಬೇರೆ ಥರ ಇದ್ದಾವೆ, ಬೇರೆ ಬೇರೆ ಇರ್ತವೆ, ಅವೆಲ್ಲ ಬೇಡಬಿಡಿ. ಹಾಗಾಗಿ ಶಿವಣ್ಣರು ಅವರ ಕಾರ್ಮಿಕರು, ನಮ್ಮ ಕಾರ್ಮಿಕರು ಅವ್ರ ಹತ್ರ ಇರೋರಿಗೆ, ನೋಡಪ್ಪ ನಾಳೆ ಶೂಟಿಂಗ್ ಇದೆ, 25 ಪಿಕ್ಚರ್ ಶೂಟಿಂಗ್ ಇದೆ, ದಯವಿಟ್ಟು ನೀವೆಲ್ಲ ಬರಬೇಕು. ಇಲ್ಲ ಸರ್, ನಮಗೆ ಕೂಟ ಹೇಳಿಬಿಟ್ಟಿದೆ, ನಾವು ಕೆಲಸಕ್ಕೆ ಬರಲ್ಲ. ಈ ರೀತಿ ಒಕ್ಕೂಟದ ಬಗ್ಗೆ ನಿಯತ್ತಿಟ್ಕೊಂಡು ಕೆಲಸ ಮಾಡೋ ಕಾರ್ಮಿಕರಿಗೆ ಇಷ್ಟೊಂದು ಅನ್ಯಾಯ ಮಾಡಿಟ್ಟಿದ್ದಾರೆ. 1 ರೂಪಾಯಿ ಇಲ್ಲ ಸರ್, ಇವತ್ತು ನಿಜ ಅವನು ರವೀಂದ್ರನಾಥ್ ಇದ್ದಾನೆ ಅವ್ರ ಮನುಷ್ಯ, ಇವತ್ತು 30,000 ರೂಪಾಯಿ ತಗೊಂಡೋಗ್ತಾನೆ, ಕರೋನಾ ಬಂದಿದೆ, 30,000 ರೂಪಾಯಿ ಡ್ರಾ ಮಾಡ್ತಾ ಇದ್ದಾನೆ ತಿಂಗಳ ತಿಂಗಳು. ಯಾರ್ದು? ಕಾರ್ಮಿಕರದ್ದು ಸರ್, ಕೂಲಿ ಕಾರ್ಮಿಕರದ್ದು. 50 ರೂಪಾಯಿ ಸೇರಿಸಿರೋ ದುಡ್ಡು, ಆ ದುಡ್ಡು ತಗೊಂಡು ಮಜಾ ಮಾಡ್ತಿದ್ದಾರೆ. ಈ ಅಪ್ಪನಿಗೆ ಮನೆಯಿಂದ ಬರಬೇಕಾದ್ರೆ ಕಾರು, ಊಟ, ಮನೆ, ಬಂಗ್ಲೆ, ಈ ಅಪ್ಪನ ಮದುವೆಗೆ ರಿಸೆಪ್ಷನ್ನು, ಮದುವೆಗೆ ರಿಸೆಪ್ಷನ್ ಖರ್ಚು, ಎಲ್ಲವೂ ಕಾರ್ಮಿಕರ ದುಡ್ಡು. ಈ ಕಾರ್ಮಿಕರುಗಳ್ದು ಒಳ್ಳೇದಾಗುತ್ತೆ ಅಂತದ್ದು ವಿಚಾರ ಮಾಡುವುದಿಲ್ಲ. ಅವತ್ತಿನ ದಿವಸದಲ್ಲಿ ಇಡೀ ಇಂಡಸ್ಟ್ರಿ ಒಳಗಿರೋ ಪೊಡಿದರ ಅಷ್ಟು ಜನ ಈ ಒಕ್ಕೂಟದ ಮೇಲೆ ಗಣೇಶ ಆಗೋಗ್ಬಿಟ್ರು. ಒಂದು ವರಮಹಾಲಕ್ಷ್ಮಿ ಒಬ್ಬ ಡ್ರೈವರ್ಗೆ ಹೊಡ್ತಾ, ಚಿತ್ರೀಕರಣ ನಾವು ಚಿತ್ರೀಕರಣಕ್ಕೆ ಪಾಲ್ಗೊಳ್ಳಲ್ಲ ಕಾರ್ಮಿಕರು ಅಂತ ಹೇಳಿದ ತಕ್ಷಣ, ಇದೇ ವ್ಯಕ್ತಿ ನಾನು ಏನು ಹೇಳಿದೆ ಅದೇ ರೀತಿ ಮಾಡಿದ್ರು ಸರ್, ರಾತ್ರಿ 1.5 ಗಂಟೆಗೆ ಚಿತ್ರೀಕರಣ ಮಾಡ್ಬೋದು ಅಂತೇಳಿ ಅನೌನ್ಸ್ಮೆಂಟ್ ಮಾಡಿ, ಬೆಳಗ್ಗೆಯಿಂದ ಸಾಯಂಕಾಲದಿಂದ ಇವರು ಆಗಲ್ಲ ಅಂತೇಳಿ ಫೋನು ಆಫ್ ಮಾಡ್ಕೊಂಡು ಕೂತ್ಬಿಟ್ರು. ಯಾರಿಗೂ ಮಾತಾಡ್ತಿಲ್ಲ. ರಾಕ್ಲೈನ್ ವೆಂಕಟೇಶ್ ತಿರುಪ್ತಿಲಿದ್ದೀನಿ ನಾನು, ನಾನು ಬಂದು ಎಲ್ಲ ತೀರ್ಮಾನ ಮಾಡ್ತೀನಪ್ಪ, ಏನು ತೊಂದರೆ ಇಲ್ಲ, ಆಯ್ತು ನನ್ನ ಮಗ ಮಾಡಿರೋ ತಪ್ಪಾಗಿದೆ, ಇದೆ ದಯವಿಟ್ಟು ಚಿತ್ರೀಕರಣ, ನಾಳೆ ಹಬ್ಬ ಇದೆ, ವರಲಕ್ಷ್ಮಿ ಹಬ್ಬ ಇದೆ, ಮಾಡಿ ಅಂತ ಹೇಳಿದ್ರೆ ಮಾಡಿಕೊಡಲಿಲ್ಲ. ಅವತ್ತಿಂದ ಇವತ್ತವರು ಎಷ್ಟು ನಿರ್ಮಾಪಕರಿದ್ದಾರೆ, ವಾಣಿಜ್ಯ ಮಂಡಳಿ ಏನಿದೆ, ಅವರು ಈ ಒಕ್ಕೂಟ ಬೇಡವೇ ಬೇಡ, ನಾವು ಇನ್ನೊಂದು ಒಕ್ಕೂಟ ಸ್ಥಾಪನೆ ಮಾಡೋಣ ಅಂತೇಳಿ, ಅದೇ ಅವನು ರಾಜೇಶ್ ಬ್ರಹ್ಮಾವರಂತ ಒಂದು ಡ್ಯಾನ್ಸ್ ಮಾಸ್ಟರು, ಅವನು ಸ್ವಂತ ಸ್ವಾರ್ಥಕ್ಕೋಸ್ಕರ ಬರ್ತಿದ್ದ, ಅವನ್ನ ಇಲ್ಲಿಂದ ಕಿತ್ತಾಕಿದ್ದ ಒಕ್ಕೂಟದಿಂದ ಅವನ್ನೇ ಇನ್ನೊಂದು ಒಕ್ಕೂಟ ಮಾಡೋಕ್ಕೆ ಈ ವಾಣಿಜ್ಯ ಮಂಡಳಿಯಲ್ಲಿದ್ದ ಕೆಲವರು ಸಹಕಾರ ಕೊಟ್ಟು ಸ್ಟಾರ್ಟ್ ಮಾಡಿಬಿಟ್ರು. ಅವತ್ತಿಂದ ಈ ಒಕ್ಕೂಟಕ್ಕೆ ಒಂದು ಸ್ಟ್ರೆಂತ್ ಏನಿತ್ತು ಅದು ಕಮ್ಮಿ ಆಗ್ತಾ ಬಂದುಬಿಡ್ತು. ಈಗಲೂ ಕೂಡ ನಮ್ಮ ಕಾರ್ಮಿಕರು ಅಲ್ಲಿ, ಯಾಕೆ ಅಂತ ಹೇಳಿದ್ರೆ ನಿಮಗೆ ಕ್ಯಾಮ್ರಾ, ಲೈಟು, ರಿಪ್ಲೇಟ್ರು, ಯೂನಿಟು, ಜನ್ರೇಟ್ರು, ಇದನ್ನು ಈ ಒಂದು ಏನು ನುರಿತ ಕಾರ್ಮಿಕನೇ ಕೆಲಸ ಮಾಡಿದ್ರೇ ಕರೆಕ್ಟಾಗಿರ್ತದೆ. ವಿನ ಹೊಸದಾಗಿ ಫುಟ್ಬಾದಿನ ಕರ್ಕೊಂಬಂದವರು ಊಟನೂ ನ್ಯಾಯವಾಗಿ ಬಡ್ಸೋಕ್ಕಾಗೋದಿಲ್ಲ, ಊಟ ಬಡಿಸೋದ್ರಲ್ಲೂ ವಿಧಾನ ಇದೆ. ಆ ಊಟ ಬಡಿಸೋದು ಗೊತ್ತಿದ್ರೇ ನೀಟಾಗಿ ಊಟ ಬಡ್ಸೋಕ್ಕೆ ಸಾಧ್ಯ, ನೀವು ತೃಪ್ತಿಯಾಗಿ ಊಟ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಆ ಕೆಲಸದವರೇ ಮಾಡಬೇಕಾಗಿದೆ. ಹಾಗಾಗಿ ಇವತ್ತಿಗೂ ನಮ್ಮ ಊಟ ಎಲ್ಲೂ ಹೋಗುವುದಿಲ್ಲ. ಅವರಿಗೆ ಅವ್ರ ಇಚ್ಛೆಯಂತೆ ಚುನಾವಣೆ ಒಂದು ಆಗಬೇಕಾಗಿದೆ. ಆ ಒಂದು ಚುನಾವಣೆಗೆ ಮಾಡಿಸುವಂಥದ್ದು ಜವಾಬ್ದಾರಿನ ನಾನು ತಗೊಂಡಿರೋದ್ರಿಂದ ಅದೊಂದು ಮಾಡಿಕೊಡ್ತೀನಿ. ನೀವು ದಯವಿಟ್ಟು ಈ ವಿಚಾರನ ಈ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸಿ, ಯಾಕೆ ಏನು ನೀವು ನಿಮ್ಮ ಕಾರ್ಮಿಕರಿಗೆ ಈ ವಿಚಾರ ನಮ್ಗೆ ಯಾಕೆ ಹೇಳಿದ್ರಿ ನೀವು, ನೀವೇನು ನಿಮಗೆ ನಾವು ಯಾಕೆ ಕೇಳಬೇಕು, ನಮಗೇನು ಲಾಭ ಸಿಗುತ್ತೆ ಅನ್ನೋ ಪ್ರಶ್ನೆಯೂ ಉದ್ಭವ ಆಗ್ಬೋದು. ನಿಜ, ನೀವೇ ಯಾವುದೋ, ನಿಮ್ಮದೇ ಯಾವುದೋ ಕ್ಯಾಟಗರಿ, ನಮ್ಮದೇ ಯಾವುದೋ ಸ್ವಾಮಿ, ನೀವೆಲ್ಲ ಇದ್ದೇನೆ ನಾವು. ನೀವು ಚಿತ್ರನ ನೋಡೋಕ್ಕೆ ಥಿಯೇಟ್ರಿಗೆ ಬಂದರೆ ತಾನೇ, ನೀವು ಕೊಟ್ಟರೆ ತಾನೇ, ನಿರ್ಮಾಪಕ ದುಡ್ಡು ಬರ್ತದೆ, ಸಿನಿಮಾ ಮಾಡ್ತಾನೆ, ನಾವು ಕೂಲಿ ಕೊಡ್ತಾರೆ. ನಿಮ್ಗೆ ಯಾಕೆ ಹೇಳಕ್ಕೆ ಬಂದೆ ಅನ್ನೋ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಸಂಬಂಧ ಖಂಡಿತವಾಗೂ ಇದೆ, ನೀವಿದ್ರೇ ನಾವು, ನೀವು ಕಲಾವಿದರು ಬದುಕೋದು ಅಷ್ಟೇ, ಏನು ಯಾರೇ ಆದರೂ ಆಗಲಿ ಸಿನಿಮಾ ಬದುಕದೇ ನೀವು ಆಡಿಯನ್ಸ್, ಸಿನಿಮಾ ನೋಡೋವಂಥವರಿಂದನೇ ನಾವು ಬದುಕ್ತಾ ಇರೋವಂಥದ್ದು. ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು. ದಯವಿಟ್ಟು ಸಹಕಾರ ಕೊಟ್ಟು ಎಲ್ಲಾದರೂ ಒಂದು ನಾವು ಯಾವುದಾದ್ರು ಬೇಡಿಕೆ ಇಟ್ಟಾಗ, ನಾನು ಈಗಾಗಲೇ ಶಂಕರ್ನಾಗ ವಿಚಾರದಲ್ಲಿ ಹೇಳಿದ್ದೀನಿ, ಅದು ಪದೇ ಪದೇ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅದು ಮರೆಯಲಾಗದಂಥ ವಿಚಾರ. ಅದಕ್ಕೆ ಸಲುವಾಗಿ ನೀವು ಇವತ್ತಿನಿಂದ ಮಾಡಿದ್ರೆ ಇದು ಇನ್ನೂ ಸತಾ ಇನ್ನು ಕೋಟಿ ಭೂಮಿ ಸೂರ್ಯಚಂದ್ರ ಭೂಮಿ ಇರೋ ತನಕ ಉಳಿಯುತ್ತಾ ಹೆಸರು, ಅದು ಉಳಿಬೇಕಂಥವ್ರು ಹೆಸರು ಉಳಿಬೇಕು. ಎಂಥ ಅಲ್ಪ ಜನಗಳನ್ನೆಲ್ಲರೂ 25 ಕೋಟಿ ತಗೊಳ್ಳೋಂಥವ್ರು 25,000 ಕೊಡ್ತಾರೆ, ಅಂಥವ್ರ ಹೆಸರೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ, ಅವ್ರ ಹೆಸರನ್ನ ಕಟ್ಟಿ ಅಂತ ನಾವು ಹೇಳೋಕ್ಕಾಗಲ್ಲ.
ಹಾಗಾಗಿ ದಯವಿಟ್ಟು ಅವ್ರ ಹತ್ರ ಟೀ ಕುಡಿಯೋಕ್ಕೂ ಜೋಬಲ್ಲಿ ಕಾಸು ಇರ್ತಿರಲಿಲ್ಲ. ಆದರೂ ಜನಗಳಿಗೆ ಕಷ್ಟನ ಪರಿಹಾರ ಮಾಡಬೇಕು, ಮನೆ ಕಟ್ಸ್ಬೇಕು, ಇವರಿಗೆಲ್ಲ ಒಳ್ಳೇದಾಗಬೇಕು ಅನ್ನೋದನ್ನು ಭಾಳ ಆಸೆ ಪಡ್ತಿದ್ರು. ಅವ್ರು ಇದ್ದರೆ ಭಾಳ ಚೆನ್ನಾಗಿರ್ತಿತ್ತು. ನಿಮಗೆ ಇವತ್ತು ನಾನು ಈ ಮುಖಾಂತರ ಇದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಆ ಕಲಾಮಾಧ್ಯಮದವರು ಕೂಡ ಇದನ್ನು ಭಾಳ ಕಷ್ಟಪಟ್ಟು ನನ್ನಿರೋ ಜಾಗಕ್ಕೆ ಬಂದು ಅವರು ತಿಂಡಿ ತಿಂದರೋ ಊಟ ಮಾಡಿದ್ರೋ ಇದನ್ನು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶ ಹಠ ಹಿಡಿದು ಇದನ್ನು ಎಷ್ಟು ಜನ ನೋಡ್ತಿದ್ರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಆದರೂ ಮಾಡೋಣ. ಇದು ಒಂದು ಸಿನಿಮಾ ಕಾರ್ಮಿಕರ ವಿಚಾರದಲ್ಲಿ ಇವರು ನೋಡಿರೋವಂಥದ್ದನ್ನು ಮಾಡಬೇಕು ಅಂಥೇಳಿ ಮಾಡಿ ನನ್ನನ್ನು ಪ್ರಚಾರಕ್ಕೆ ತಂದಿರೋದ್ರಿಂದ ಇದನ್ನು ನಾನು ಎಂದೆಂದು ನಾನು ಇರುವ ತನಕ ನಾನು ಮರೆಯುವುದಿಲ್ಲ. ಮುಂದೊಂದು ದಿವಸ ಈ ನಮ್ಮ ಸಿನಿಮಾ ಕಾರ್ಮಿಕರ ಎಪಿಸೋಡ್ ಮಾಡೋದಕ್ಕೆ ಇವ್ರ ಸಹಕಾರ ಆಗಲಿ, ಇವರಿಂದ ಸಹಕಾರ ಕೊಡಲಿ ಅನ್ನೋ ಭಾವನೆ ಇಟ್ಕೊಂಡು ನನ್ನನ್ನು ಇಷ್ಟು ದಿವಸ ನೀವು ನೋಡಿ ಸಹಕರಿಸಿರೋದ್ರಿಂದ ನೀವು ದಯವಿಟ್ಟು ಸದಸ್ಯರಾಗಿ ನಮಗೆ ಇದನ್ನು ಸಹಕಾರ ಕೊಟ್ಟರೆ ಇನ್ನೂ ಭಾಳ ಉತ್ತೇಜನ ಆಗುತ್ತೆ. ಸಿನಿಮಾ ಕಾರ್ಮಿಕರ ಬಗ್ಗೆ ನೀವು ಇನ್ನೂ ಭಾಳ ಖುಷಿಯಿಂದ ತಿಳ್ಕೊಳ್ಳೋವಂಥ ವಿಚಾರಗಳು ತಿಳಿಯುತ್ತದೆ. ಅದರಿಂದ ತಮಗೆಲ್ರಿಗೂ ಧನ್ಯವಾದನ್ನು ಹೇಳ್ತಾ ನನ್ನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.